ಇನ್ನು ಜೈಲಿನಲ್ಲಿ ಮುದ್ದೆ ಮುರಿತಾ ಇರುವಂತಹ ದರ್ಶನ್ ಸಾಕಷ್ಟು ವಿನಾಯಿತಿ ಕೋರಿ ರಿಟ್ ಸಲ್ಲಿಕೆ ಮಾಡಿದ್ರು. ಆದರೆ ಮತ್ತೆ ಜೈಲಿನಲ್ಲಿ ಮುದ್ದೆ ಮುರಿಯುವಂತಾಗತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಜೈಲು ಹಕ್ಕಿ ದರ್ಶನ್ಗೆ ಜೈಲೂಟ ಮಾಡುವಂಥದ್ದೇ ಫಿಕ್ಸ್ ಆಗತ್ತಾ? ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆಯೂಟ, ಹಾಸಿಗೆ, ದಿಂಬು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರು ರಿಟ್ ಸಲ್ಲಿಕೆ ಮಾಡಿದರು. ರಿಟ್ ಅರ್ಜಿಯ ತೀರ್ಪು ಇವತ್ತು ಆಗತ್ತೆ. ಇವತ್ತು ಅವರು ಸಲ್ಲಿಕೆ ಮಾಡಿರುವಂತಹ ರಿಟ್ ಅರ್ಜಿಯ ತೀರ್ಪು ಹೊರಬೀಳತ್ತೆ. ಹೀಗಾಗಿ ರಿಟ್ ಅರ್ಜಿಯ ಕಾನೂನಿನ ಊರ್ಜಿತ ಬಗ್ಗೆಯೂ ಕೂಡ ಕೋರ್ಟ್ ಇವತ್ತು ತೀರ್ಪು ಪ್ರಕಟ ಮಾಡತ್ತೆ. ಇನ್ನು ದರ್ಶನ್ ಸಲ್ಲಿಕೆ ಮಾಡಿರುವಂತಹ ರಿಟ್ ಅರ್ಜಿಗೆ ಆಕ್ಷೇಪಣೆ ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಸರ್ಕಾರಿ ಪರ ವಕೀಲರು ಆಕ್ಷೇಪಣೆ ಸಲ್ಲಿಕೆ ಮಾಡಿದರು. ದರ್ಶನ್ ಸಲ್ಲಿಕೆ ಮಾಡಿರುವಂತಹ ಅರ್ಜಿ ಇದೆಯಲ್ಲ, ಅದು ಊರ್ಜಿತವೇ ಅಲ್ಲ, ಹೀಗಾಗಿ ಅದಕ್ಕೆ ಮಾನ್ಯತೆ ಕೊಡಬಾರದು ಅಂತ ಸರ್ಕಾರದ ಪರವಾಗಿ ವಾದ ಕೂಡ ಮಾಡಿರುವಂಥದ್ದು. ಸರ್ಕಾರದ ಆಕ್ಷೇಪಣೆ ಕೇಳಿ ನಾಳೆಗೆ ವಿಚಾರಣೆ ಮುಂದೂಡಿಕೆ ಕೂಡ ಮಾಡಲಾಗಿತ್ತು. ಅಂದರೆ ಇವತ್ತು ವಿಚಾರಣೆಗೆ ಮುಂದೂಡಿಕೆ ಮಾಡಲಾಗಿತ್ತು. ಹೀಗಾಗಿ ಇವತ್ತು ವಿಚಾರಣೆಗೆ ಸಂಬಂಧಪಟ್ಟಂತೆ ತೀರ್ಪು ಹೊರಬೀಳುವಂತಹ ಸಾಧ್ಯತೆ ಇದೆ. ಇದೇ ಕಾರಣಕ್ಕಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದರೆ ದರ್ಶನ್ ಏನು ವಿನಾಯಿತಿ ಕೇಳಿದ್ರು, ವಿನಾಯಿತಿ ಸಿಗುತ್ತಾ ಇಲ್ವಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ.